ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಿಮಗೆ ಸದ್ಯದಲ್ಲೇ ಟೆಸ್ಟ್ ಇರೋದ್ರಿಂದ ಸೊ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸು ಮೊದಲ ಮೂರು ಅಧ್ಯಾಯಗಳೇನಿದೆ, ಫಸ್ಟ್ ಒನ್ನು ಪರಿಚಯ. ಈ ಪರಿಚಯ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬಿ ಹೊಂದಿಸಿ ಬರೆಯಿರಿಯನ್ನು ಪಾರ್ಟ್ ಒನ್ನಲ್ಲಿ ಹೇಳಿದ್ದೀನಿ. ಅದೇ ರೀತಿ ಪಾರ್ಟ್ ಒನ್ನಲ್ಲಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನಿದೆ, ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿಯನ್ನು ಪಾರ್ಟ್ ಒನ್ನಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಬೇಕು. ನೆಕ್ಸ್ಟು ಮೂರನೇ ಅಧ್ಯಾಯ ಯಾವುದು, ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ತುಂಬಿ, ಇದನ್ನು ಕೂಡ ಪಾರ್ಟ್ ಒನ್ನಲ್ಲಿ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೊದಲ ಮೂರು ಅಧ್ಯಾಯಗಳು ಟೆಸ್ಟಿಗೆ ಬರುತ್ತೆ ಅನ್ನುವಂತಹ ಒಂದು ವಿಷಯವನ್ನು ತಲೆಯಲ್ಲಿಟ್ಕೊಂಡು, ಪರಿಚಯ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳು, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕ ಎರಡು ಅಂಕದ ಪ್ರಶ್ನೆ ಹಾಗೂ ಉತ್ತರಗಳು. ನೆಕ್ಸ್ಟು ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಹಾಗೂ ಎರಡು ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಾಸ್ಟ್ ಆಗಿ ನೀವು ನೋಡ್ಕೊಂಡು ಹೋಗಬೇಕು, ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಎಕ್ಸಾಮಿಗೆ ಓದ್ಕೊಳ್ಳಬೇಕು, ವೆರಿ ಇಂಪಾರ್ಟೆಂಟು. ಅಧ್ಯಾಯ ಒಂದು ಪರಿಚಯ, ಇದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆ, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಆನ್ಸರು, ಕೊರತೆಯಲ್ಲಿರುವ ಸಂಪನ್ಮೂಲಗಳು ಪರ್ಯಾಯ ಬಳಕೆಯ ಅವಕಾಶ ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆಯು ಉದ್ಭವಿಸುತ್ತದೆ. ಎರಡನೇದು, ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಆರ್ಥಿಕತೆಯಲ್ಲಿನ ಎಲ್ಲ ಉತ್ಪಾದನಾಂಗಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವ ಆರ್ಥಿಕತೆಯನ್ನು ಮಾರುಕಟ್ಟೆ ಆರ್ಥಿಕತೆ ಎಂದು ಕರೆಯುತ್ತೇವೆ. ಮೂರನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೇನು? ಆರ್ಥಿಕತೆಯ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಸರ್ಕಾರ ಅಥವಾ ಕೇಂದ್ರೀಯ ಯೋಜನಾ ಪ್ರಾಧಿಕಾರ ನಿರ್ವಹಿಸುವುದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎನ್ನುತ್ತೇವೆ. ನಾಲ್ಕನೇದು, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ವಿವಿಧ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನು ಅಭ್ಯಸಿಸುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ನೆಕ್ಸ್ಟು, ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ಒಂದು ನಿರ್ದಿಷ್ಟ ಕಾರ್ಯತಂತ್ರದ ಕಾರ್ಯನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಮಾದರಿ ಅರ್ಥಶಾಸ್ತ್ರ ಎಂದರೇನು? ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡಿ ಆದರ್ಶ ವಿಧಾನವನ್ನು ವಿವರಿಸುವುದಕ್ಕೆ ಮಾದರಿ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ. ಪರಿಚಯ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು? ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು? ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು? ಇದು ಮೂರು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಮುಂದಿನ ಪ್ರಶ್ನೆ, ಸದವಕಾಶ ವೆಚ್ಚ ಎಂದರೇನು? ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟುಕೊಡಬೇಕಾಗುತ್ತದೆ. ಇದನ್ನು ಸದವಕಾಶ ವೆಚ್ಚ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು? ದೇಶದಲ್ಲಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆಗಳ ಗಣ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಎರಡು ಅಂಕಕ್ಕೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಬಹುದು. ಇಲ್ಲಿ ನಾನು ಐದು ವ್ಯತ್ಯಾಸಗಳನ್ನು ಬರೆದಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ನಾಲ್ಕು ಅಂಕಕ್ಕೆ ಕೇಳಬಹುದು ಅನ್ನೋ ಕಾರಣಕ್ಕೆ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಹೇಳುವಾಗ ಅದನ್ನು ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿ ಎರಡು ವ್ಯತ್ಯಾಸಗಳನ್ನು ಬರೆದ್ರೆ ಸಾಕು. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿರುವ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಪರಿಮಿತವಾಗಿದೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ವಿಶಾಲವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ, ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ.
ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಕೊನೆ ಪ್ರಶ್ನೆ ಅಂತ ಹೇಳಿದ್ರೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳ್ತಾರೆ. ವಾಸ್ತವಿಕ ಅರ್ಥಶಾಸ್ತ್ರ ವಿಷಯಗಳನ್ನು ಇದ್ದ ಹಾಗೆ ತಿಳಿಸುತ್ತದೆ, ಮಾದರಿ ಅರ್ಥಶಾಸ್ತ್ರ ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ, ಮಾದರಿ ಅರ್ಥಶಾಸ್ತ್ರ ಆದರ್ಶ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವಿವರಣಾತ್ಮಕ ವಿಜ್ಞಾನವಾಗಿದೆ, ಮಾದರಿ ಅರ್ಥಶಾಸ್ತ್ರ ಒಂದು ಆದೇಶಿಸುವ ವಿಜ್ಞಾನ. ನೆಕ್ಸ್ಟು ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಧ್ಯಾಯ 2, ಇದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು: ಬಜೆಟ್ ರೇಖೆ ಎಂದರೇನು? ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಎನ್ನುತ್ತೇವೆ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ಅಂಕಗಣಿತ ಸಂಖ್ಯೆಗಳಾದ 1, 2, 3, 4, 5, 6 ಮುಂತಾದ ಅಂಕಿಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ: ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ: ತುಷ್ಟಿಗುಣ ಎಂದರೇನು? ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಗುಣವನ್ನು ಅಥವಾ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರೆಯುತ್ತೇವೆ. MRS ಅನ್ನು ವಿಸ್ತರಿಸಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಪ್ರತಿನಿಧಾನದ ದರ. ಮುಂದಿನ ಪ್ರಶ್ನೆ: ಔದಾಸೀನ್ಯ ವಕ್ರರೇಖೆ ಎಂದರೇನು? ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ ಎರಡು ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಎಂದು ಕರೆಯುತ್ತೇವೆ. ಬೇಡಿಕೆ ಎಂದರೇನು? ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳುವುದನ್ನು ಬೇಡಿಕೆ ಎಂದು ಕರೆಯುತ್ತೇವೆ. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳು: ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುವ ಸರಕುಗಳನ್ನು ಕೆಳದರ್ಜೆಯ ಸರಕುಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ನವಣೆ, ಸಾಸಿವೆ, ಸಜ್ಜೆ ಇತ್ಯಾದಿ. ಇವು ಆದಾಯದೊಂದಿಗೆ ವಿರುದ್ಧ ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆ: ಬೇಡಿಕೆ ನಿಯಮವನ್ನು ತಿಳಿಸಿ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ, ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಮುಂದಿನ ಪ್ರಶ್ನೆ: ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸ ತಿಳಿಸಿ. ಬಜೆಟ್ ರೇಖೆ ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆ ತಿಳಿಸುವ ರೇಖೆ ಬಜೆಟ್ ರೇಖೆ. ಬಜೆಟ್ ಗಣ ಅನುಭೋಗಿಯೊಬ್ಬನು ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರುವ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹ. ಬಜೆಟ್ ರೇಖೆ ಅನುಭೋಗಿಯ ಆದಾಯಕ್ಕೆ ಸಮನಾದ ಗಣ ಅಥವಾ ಸಂಯೋಜನೆಗಳನ್ನು ಹೊಂದಿದೆ. ಬಜೆಟ್ ಗಣ ಅನುಭೋಗಿಯ ಆದಾಯಕ್ಕೆ ಸಮನಾದ ಗುಂಪುಗಳು ಮತ್ತು ಆದಾಯದ ಒಳಗಿರುವ ಇನ್ನಿತರ ಗುಂಪುಗಳನ್ನು ಹೊಂದಿದೆ. ಮುಂದಿನ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ಬಹುಮುಖ್ಯ ಪ್ರಶ್ನೆ: ಏಕತಾನಾತ್ಮಕ ಒಲವು ಎಂದರೇನು? ವಿವೇಕಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕಾತ್ಮಕ ಒಲವು ಎನ್ನುತ್ತೇವೆ. ಮುಂದಿನ ಪ್ರಶ್ನೆ: ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ.
ಈ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಕೊನೆ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಕೇಳ್ತಾರೆ. ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆಗನುಗುಣವಾಗಿ ಅದರ ಬೇಡಿಕೆಯು ಪ್ರತಿಕ್ರಿಯಿಸುವುದನ್ನು ಮಾಪನ ಮಾಡುವ ಪರಿಕಲ್ಪನೆಯನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು, ಒಟ್ಟು ಉತ್ಪನ್ನ ಎಂದರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ. ಸರಾಸರಿ ಉತ್ಪನ್ನ ಎಂದರೇನು? ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಸೀಮಾಂತ ಉತ್ಪನ್ನ ಎಂದರೇನು? ಇತರ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎಂದು ಕರೆಯುತ್ತೇವೆ. ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ. ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದಕ್ಕೆ ಉದ್ಯಮ ಘಟಕದ ವೆಚ್ಚ ಬಿಂಬಕ ಎನ್ನುತ್ತೇವೆ. ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯಲಾಗುತ್ತದೆ. ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಕೊನೆ ಪ್ರಶ್ನೆ, ಸರಾಸರಿ ವೆಚ್ಚ ಎಂದರೇನು? ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ. ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ಬರುವ ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳು, ಸಮ ಉತ್ಪನ್ನ ರೇಖೆ ಎಂದರೇನು? ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳ ಎಲ್ಲಾ ಸಂಭಾವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವ ರೇಖೆಗೆ ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಪ್ರತಿಯೊಂದು ಸಮ ಉತ್ಪನ್ನ ರೇಖೆಯು ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸುತ್ತದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ. ಅಲ್ಪಾವಧಿ, ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ಅಲ್ಪಾವಧಿ ಎನ್ನುತ್ತೇವೆ. ದೀರ್ಘಾವಧಿ, ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಬಳಕೆಯ ಪ್ರಮಾಣದಲ್ಲಿ ಏರಿಳಿತ ಮಾಡಲು ಸಾಧ್ಯವಿದ್ದು ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಅವಧಿಯನ್ನು ದೀರ್ಘಾವಧಿ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಏರಿಕೆಯ ಪ್ರತಿಫಲದ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಏರಿಕೆ, ಸ್ಥಿರ, ಇಳಿಕೆ. ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ. ಯಾವುದಾದ್ರೂ ಎರಡನ್ನ ಬರೆದ್ರೆ ಸಾಕು 2 ಮಾರ್ಕ್ಸ್ಗೆ. ದೀರ್ಘಾವಧಿ ವೆಚ್ಚಗಳಾವುವು? ಒಟ್ಟು ವೆಚ್ಚ, ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಸೊ ಇದಿಷ್ಟು ಕೂಡ ಮೊದಲ ಅಧ್ಯಾಯ ಪರಿಚಯ, ಎರಡನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಮೂರನೆಯ ಅಧ್ಯಾಯ ಯಾವುದಿದೆ, ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ ಬರುವಂತಹ 1 ಹಾಗೂ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ನಿಮ್ಮ ಟೆಸ್ಟಿಗೆ, ನಿಮ್ಮ ಎಕ್ಸಾಮಿಗೆ, ಅದು ಮಿಡ್ ಟರ್ಮ್ ಆಗಿರ್ಬೋದು, ಆ್ಯನುವಲ್ ಎಕ್ಸಾಮ್ ಆಗಿರ್ಬೋದು. ನಿಮಗೆ ಪ್ರತಿ ಅಧ್ಯಾಯದ 2 ಪ್ರಶ್ನೆಗಳು ಒಂದೇ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಟೆಸ್ಟಿಗೆ ಮಾತ್ರ ಸಪ್ರೇಟ್ ಆಗಿ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಆ್ಯನುವಲ್ ಎಕ್ಸಾಮಿಗೆ ಪ್ರತಿ ಚಾಪ್ಟರಿಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟು ನಿಮಗೀಗ ಈ 3 ಅಧ್ಯಾಯವನ್ನೇ ಟೆಸ್ಟಿಗೆ ಇರೋದು ಅಂತ ಆದರೆ, ಈ 3 ಅಧ್ಯಾಯಗಳಲ್ಲಿ ಬರುವಂತಹ 4 ಅಂಕ 6 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಹೇಳ್ತೀನಿ ಮುಂದಿನ ಪಾರ್ಟಲ್ಲಿ. ನಿಮಗೇನಾದರೂ ಕೆಲವೊಂದು ಕಾಲೇಜುಗಳಲ್ಲಿ 4ನೇ ಅಧ್ಯಾಯ ಕೂಡ ಇನ್ಕ್ಲೂಡ್ ಮಾಡಿದರೆ ಅದರ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಹೊಂದಿಸಿ ಬರೀರಿ. ಬಿಟ್ಟ ಸ್ಥಳವನ್ನು ನಾನಿನ್ನೂ ಹೇಳಿಲ್ಲ ಯಾವುದು 4ನೇ ಅಧ್ಯಾಯದ್ದು. ನಿಮಗೇನಾದರೂ 4ನೇ ಅಧ್ಯಾಯ ಟೆಸ್ಟಿಗೆ ಇದ್ದಲ್ಲಿ ನೀವು ಕಮೆಂಟ್ ಮಾಡಬೇಕು ಮಕ್ಕಳೇ, ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು, ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.